ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ಆಶಯ. ಆಯುರ್ವೇದ ನಿಮ್ಗೇನು ಹೇಳುತ್ತೆ, ತಮ್ಮ ಸಮಸ್ಯೆಗೆ ಹೇಗೆ ಪರಿಹಾರ ಮಾಡಿಕೊಳ್ಬೋದು, ನಾನು ಹೇಳ್ತಿದ್ದೀನಿ, ನಿಮ್ಮ ಡಾಕ್ಟರ್ ಕಿಶೋರ್. ಮಲಬದ್ಧತೆ ಸರಿಯಾದಂಥ ರೀತಿಯಿಂದ ಮೋಷನ್ ಆಗ್ತಾ ಇಲ್ಲ. ಯಾವಾಗ ಬೆಳಗ್ಗೆ ತಕ್ಷಣ ನಮಗೆ ಮೋಷನ್ ಆಗಲ್ಲ, ದಿನಪೂರ್ತಿ ಚೈತನ್ಯ ರಹಿತವಾಗಿಬಿಡ್ತೀವಿ, ಶಕ್ತಿಹೀನರಾಗಿಬಿಡ್ತೀವಿ. ಯಾವುದೋ ಒಂದು ಕೃತಕವಾದಂತಹ ಭಾವನೆ ಮನಸ್ಸಲ್ಲಿರುತ್ತೆ. ನೈಸರ್ಗಿಕ ಮನೋಭಾವ ಇಲ್ಲದಿದ್ದರೆ ಫಿಸಿಕಲ್ ಔಟ್ಪುಟ್ಟು ಮೆಂಟಲ್ ಔಟ್ಪುಟ್ಟು ಸರಿಯಾಗಿರಲ್ಲ. ಫಿಸಿಕಲ್ ಔಟ್ಪುಟ್ಗಿಂತ ಮಾನಸಿಕ ಚಟುವಟಿಕೆಗಳು ಕೂಡ ಚಲನ ಕುಂಠಿತವಾಗಿಬಿಡುತ್ತೆ ಅಂದರೆ ತಪ್ಪಿಲ್ಲ. ಸೊ ಹಾಗಾಗಿ ಕೋಷ್ಠ ಶುದ್ಧಿ ಅಥವಾ ಮಲಬದ್ಧತೆಯಿಂದ ಸಂಪೂರ್ಣ ಸದಾಕಾಲ ನಿವಾರಣೆ ಹೊಂದತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ. ಪರಿಹಾರ ಏನು ಅಂತೀರಾ? ಕರಿಬೇವಿನ ಸೊಪ್ಪು ನಮಗೆ ಗೊತ್ತಿದೆ, ಮೂಲಂಗಿ ಎಲೆ ಗೊತ್ತಿದೆ, ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ. ಮೂಲಂಗಿ ಎಲೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಓಂಕಾಳು. ಮೂಲಂಗಿ ಎಲೆ, ಕರಿಬೇವಿನ ಸೊಪ್ಪು, ಓಂಕಾಳು, ಇದು ಮೂರೇ ಸಾಕು. ಇದನ್ನು ಫೈನ್ ಗ್ರೈಂಡ್ ಮಾಡ್ಕೊಳ್ಳಿ, ಪೇಸ್ಟ್ ರೂಪಾಂತರದಲ್ಲಿ ಮಾಡ್ಕೊಳ್ಳಿ. ಇದನ್ನು ಸೇವನೆ ಮಾಡಿಬಿಟ್ಟು ನೀರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಕುದಿಸಿ. ಕುದ್ದಿರತಕ್ಕಂಥ ನೀರಿಗೆ ತುಪ್ಪವನ್ನು ಹಾಕಿದರೂ ಅಡ್ಡಿ ಇಲ್ಲ. ಇದು ಈ ಚಟ್ನಿ ಅಥವಾ ಪೇಸ್ಟ್ ರೂಪಾಂತರದಲ್ಲಿ ನಾವೇನು ಮಾಡ್ತೀವಿ, ಇದನ್ನು ತಿಂದು ಸುಮಾರು 250 ml ಸುಡುಬೀಸಿ ನೀರಿಗೆ 1/4 ಚಮಚದಷ್ಟು ತುಪ್ಪವನ್ನು ಬೆರೆಸಿರಬೇಕು. ಆ ಪೇಯ ಅಥವಾ ಆ ನೀರನ್ನು ಕುಡಿತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ರಾತ್ರಿ ಒಂದು ಹೊತ್ತು ಮಾಡಿ ಸಾಕು. ಊಟ ಆದಮೇಲೆ ಮಲಗಲಿಕ್ಕಿಂತ ಮುಂಚೆ ಇದನ್ನು ಮಾಡಬೇಕು. ಆದರೆ ಊಟಕ್ಕೂ ಮಲಗುವಿಕೆಗೂ ಸುಮಾರು 2 ಅವರ್ ಡಿಫ್ರೆನ್ಸ್ ಇರಬೇಕು. ನೀವು 8 ಗಂಟೆ ಒಳಗೆ ಊಟ ಮಾಡಬೇಕು, 10 ಗಂಟೆಗೆ ನಿದ್ದೆ ಮಾಡುವಾಗ ನಿದ್ದೆ ಮಾಡಲಿಕ್ಕಿಂತ ಮುಂಚೆ ಈ ಮಿಶ್ರಣ ಮತ್ತು ಈ ಪೇಯವನ್ನು ಕುಡಿತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡಿದ್ದೆ ಆದರೆ ಮಲಬದ್ಧತೆ ಸರಿ ಹೋಗುತ್ತೆ. ನೆನಪಿರಲಿ, ಇದೊಂದು ಅಡಿಕ್ಷನ್ ಅಲ್ಲ. ಅನೇಕ ಲ್ಯಾಗ್ಸೆಟಿವ್ಸು ಒಬ್ಬ ಮನುಷ್ಯನಿಗೆ ಅಡಿಕ್ಷನ್ ಆಗಿಬಿಡುತ್ತೆ ಅಂತಕ್ಕಂಥದ್ದು. ಅಂದರೆ ಆ ಮಾತ್ರೆಯನ್ನು ತೊಗೊಳ್ಬೇಕು ಅಥವಾ ಯಾವುದೋ ಒಂದು ಪೌಡರ್ನ ತೊಗೊಳ್ಬೇಕು, ತೊಗೊಂಡ್ರೆ ಮಾತ್ರ ಮಲಪ್ರವೃತ್ತಿ ಆಗುತ್ತೆ, ತೊಗೊಂಡಿಲ್ಲ ಅಂದರೆ ಅದು ಬೇಕೇ ಬೇಕು ಅಂತಕ್ಕಂತಹ ಚಡಪಡಿಕೆ ಮನಸ್ಸಿನಲ್ಲಿ ಆಗುತ್ತೆ ಅಂತಕ್ಕಂಥದ್ದು. ಈ ವಿಧವಾದಂತಹ ಸರಳ ಮನೆಮದ್ದು, ಈ ವಿಧವಾದಂತಹ ಮಿಶ್ರಣಗಳು ಅಡಿಕ್ಷನ್ ಕೊಡೋದಿಲ್ಲ. ಆಮೇಲೆ ಶಾರ್ಟ್ ಟರ್ಮ್ ಟು ಲಾಂಗ್ ಟರ್ಮ್ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ಗೆ ಒಂದು ಬುನಾದಿ ಆಗುತ್ತೆ. ಅನೇಕರಿಗೆ 5-6 ದಿವಸದಲ್ಲಿ ಸಮಸ್ಯೆ ಸರಿ ಹೋಗುತ್ತೆ. ಯಾವಾಗಲೂ ಏನು 3 ತಿಂಗಳಿಗೊಂದ್ಸಲ ತೊಗೊಂಡ್ರು ಸಾಕು, ಈ ಸಮಸ್ಯೆ ತಿರ್ಗಾ ಪುನರಾವರ್ತನೆ ಆಗದೇ ಇರತಕ್ಕಂಥ ದೃಷ್ಟಿಕೋನದಲ್ಲೂ ಕೂಡ ಈ ರಾಮಬಾಣವ ಕೆಲಸ ಮಾಡುತ್ತೆ. ಮಲಬದ್ಧತೆ ಇದೆಯಾ? ಇದನ್ನು ಪ್ರಯೋಗ ಮಾಡಿ, ಆರೋಗ್ಯದಿಂದಿರಿ. ನಾಳೆ ಮತ್ತೆ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.